ಶುಭೋದಯ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ನಾನಾ ಕಡೆಗಳಿಂದ ಸಹಾಯ ಒದಗಿ ಬರುತ್ತದೆ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಷ್ಟೇ. ಇನ್ನು ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಯ ಆಸ್ತಿಗೆ ಹಕ್ಕುದಾರರು ತಕರಾರು ಮಾಡಬಹುದು, ಹಣದ ದುಂದು ವೆಚ್ಚ ಆಗುವ ಸಾಧ್ಯತೆಗಳಿವೆ. ಇನ್ನು ಮಿಥುನ ರಾಶಿಯವರಿಗೆ ಶತ್ರುಗಳಿಂದ ತೊಂದರೆಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ, ವಾಹನ ಓಡಿಸದೇ ಇರೋದೇ ಈ ದಿನ ಉತ್ತಮ. ಇನ್ನು ಕಟಕ ರಾಶಿ. ಕಟಕ ರಾಶಿಯ ಬಂಧು ಬಾಂಧವರಿಂದ ಕಿರುಕುಳ ಉಂಟಾಗಲಿದೆ, ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಮೂಡಬಹುದು. ಇನ್ನು ಸಿಂಹರಾಶಿಗೆ ಬರೋಣ. ಸಿಂಹರಾಶಿಯವರು ನಿಮ್ಮವರೇ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಕನ್ಯಾರಾಶಿ. ಶತ್ರುಗಳು ದೂರ ಸರಿಯುತ್ತಾರೆ, ಸಾಲದ ಬಾಧೆ ನಿಮ್ಮನ್ನ ಬಾಧಿಸಬಹುದು. ತುಲಾರಾಶಿ. ಇನ್ನು ತುಲಾರಾಶಿಯಲ್ಲಿರುವ ನಿಮ್ಮ ಹಲವಾರು ತೊಂದರೆಗಳು ಪರಿಹಾರ ಆಗುವ ಸಾಧ್ಯತೆಗಳಿವೆ. ಇನ್ನು ವೃಶ್ಚಿಕ ರಾಶಿಗೆ ಬರೋಣ. ವೃಶ್ಚಿಕ ರಾಶಿಯಲ್ಲಿ ಇರುವವರಿಗೆ ಮಹಿಳೆಯರಿಗೆ ಮುಖ್ಯವಾಗಿ ಉತ್ತಮವಾದಂತಹ ದಿನ. ಇನ್ನು ಧನುಸು ರಾಶಿ. ಧನುಸು ರಾಶಿಯಲ್ಲಿ ಇರುವವರಿಗೆ ಈ ದಿನ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಇದೆ, ಅಷ್ಟೇ ಅಲ್ಲ ಉದ್ಯೋಗ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ಇವೆ. ಮಕರ ರಾಶಿ. ಮಕರ ರಾಶಿಯಲ್ಲಿ ಇರುವಂತಹವರಿಗೆ ವಿದ್ಯೆಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಗತಿಯಾಗುವ ಸಾಧ್ಯತೆಗಳು ಇವೆ. ಕುಂಭರಾಶಿ. ಕುಂಭರಾಶಿಯಲ್ಲಿ ಇರುವವರಿಗೆ ಈ ದಿನ ಸ್ವಲ್ಪ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಅವರ ಬಗ್ಗೆ ಎಚ್ಚರ ವಹಿಸಬೇಕು, ಅವರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಇನ್ನು ಕೊನೆಯದಾಗಿ ಮೀನರಾಶಿ. ಅನಿರೀಕ್ಷಿತ ರೀತಿಯಲ್ಲಿ ಹಣದ ಆಗಮನ ಆಗುತ್ತದೆ, ಸಂತೋಷ ಮೂಡುತ್ತದೆ. ಈ ರೀತಿಯಾಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.